ಪರಮೇಶ್ವರ್ ಅವರ ಹೇಳಿಕೆಗೆ ಅಶ್ವಥನಾರಾಯಣ್ ಕಿಡಿಕಾರಿದ್ದಾರೆ. ಅಹಂಕಾರ ಮತ್ತು ದುರಹಂಕಾರದ ಮಾತಿಗೆ ಅವರೇ ಭಸ್ಮರಾಗ್ತಾರೆ. ಸನಾತನ ಧರ್ಮವನ್ನ ಇಡೀ ವಿಶ್ವ ಒಪ್ಕೊಂಡಿದೆ. ತಪ್ಪನ್ನು ತಪ್ಪು ಅಂತ ಹೇಳುವ ಧೈರ್ಯ ಇವರಿಗಿಲ್ಲ. ದುರಹಂಕಾರಿಗಳಿಗೆ ಜನರೇ ಪಾಠ ಕಲಿಸ್ತಾರೆ ಅಂತ ಈ ಕಡೆಗೆ ಅಶ್ವಥನಾರಾಯಣ್ ಅವರು ಆಡಿದ್ದಾರೆ ಮಾತನ್ನ. ಇತಿಹಾಸದಲ್ಲಿ ಅನೇಕ ಧರ್ಮಗಳು ಹುಟ್ಟಿಕೊಂಡಿದ್ದಾವೆ. ಹಿಂದೂ ಧರ್ಮ ಯಾವಾಗ ಹುಟ್ಟಿತು, ಯಾರು ಹುಟ್ಟಿಸಿದ್ರು ಹಿಂದೂ ಧರ್ಮ, ಇನ್ನು ಕ್ವಶನ್ ಮಾರ್ಕ್ ಬಿದ್ದಿದೆ, ತೆಗೆದಿಲ್ಲ ಕ್ವಶನ್ ಮಾರ್ಕ್. ಬೌದ್ಧ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಜೈನ ಧರ್ಮ ಈ ದೇಶದಲ್ಲಿ ಹುಟ್ಟುತ್ತೆ, ಹೊರಗಡೆಯಿಂದ ಇಸ್ಲಾಂ ಧರ್ಮ ಬಂದಿದೆ, ಕ್ರೈಸ್ತ ಧರ್ಮ ಬಂದಿದೆ. ಈ ಎಲ್ಲದರ ವಿಶ್ಲೇಷಣೆ ಮತ್ತು ಸಾರಾಂಶ ಮನುಕುಲಕ್ಕೆ ಒಳ್ಳೆಯದಾಗಬೇಕು. ಈ ಅಹಂಕಾರದ ಮಾತು, ದುರಹಂಕಾರದ ಮಾತುಗಳಿಗೆ ಅವರೇ ಭಸ್ಮ ಆಗ್ತಾರೆ. ಸನಾತನ ಧರ್ಮವನ್ನೇ ಇಡೀ ವಿಶ್ವ ಸಂಪೂರ್ಣವಾಗಿ ಒಪ್ಪಿ ಎಲ್ಲ ಧರ್ಮಗಳಿಗೆ ಅನ್ವಯ ಆಗುವಂಥದ್ದು ಪ್ರಕೃತಿ ಪರಿಸರ ಆ ದೈವ ಶಕ್ತಿಯನ್ನು ಒಂದು ಸನಾತನ ಧರ್ಮದಲ್ಲಿ ಒಂದು ಉತ್ತಮವಾಗಿ ವೈಜ್ಞಾನಿಕವಾಗಿಯೂ ಎಲ್ಲ ವಿಚಾರ ಒಳಗೊಂಡಂಥ ಇಂಥ ಸನಾತನ ಧರ್ಮ ಸರ್ವಶ್ರೇಷ್ಠವಾಗಿರೋದು. ಇತ್ತೀಚೆಗೆ ಹುಟ್ಟಿರುವಂಥ ಎಲ್ಲ ಧರ್ಮಗಳನ್ನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇವರಿಗೆ ತಪ್ಪನ್ನು ತಪ್ಪು ಅಂತ ಹೇಳುವಂಥ ಧೈರ್ಯ ಇಲ್ಲ, ಇಂಥ ದುರಹಂಕಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಹಲವು ಟೀಕೆಗಳಿಗೆ ಗುರಿಯಾಗುತ್ತೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸಹಜವಾಗಿ, ಕಾರಣ ಅವ್ರದ್ದು ಕೂಡ ಹಿಂದೂ ಧರ್ಮನೇ. ಹಿಂದೂ ಧರ್ಮನೇ ಇದ್ದಾಗಲೂ ಕೂಡ ಅದು ಹೆಂಗುಟ್ತು ಏನು ಅಂತ ಪ್ರಶ್ನೆ ಬರ್ತಾ ಇದೆ. ಸೊ ಹಲವು ಚರ್ಚೆಗಳಿದೆ, ಇದಕ್ಕೆ ಚರ್ಚೆಗಳಿಗೆ ಒಳಪಡಿಸ್ಬೇಕು, ಒಳಪಡಿಸೋಣ. ಕಾರಣ ಹಲವರಿಗೆ ಈ ಬಗ್ಗೆ ಮಾಹಿತಿಗಳಿರೋದಿಲ್ಲ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿಯಲ್ಲಿ ಈಗ ಬಿ ಜೆ ಪಿಗೆ ಬೇಕಾಗಿರುವಂಥ ಅಸ್ತ್ರಗಳನ್ನೆಲ್ಲ ಕಾಂಗ್ರೆಸ್ನವರೇ ತಟ್ಟೆಯೆಲ್ಲ ಹಾಕಿಬಿಟ್ಟು ಉಣಬಡಿಸೋಕ್ಕೆ ರೆಡಿ ಆಗ್ತಾ ಇದ್ದಾರ ಅಂತ. ಸನಾತನ ಧರ್ಮ ಸಂಬಂಧಪಟ್ಟಂತೆ ಉದಯನಿಧಿ ಸ್ಟಾಲಿನ್ ಏನು ಹೇಳಿಕೆ ಕೊಟ್ಟರು, ಆ ನಂತರದಲ್ಲಿ ದೇಶದಲ್ಲಿ ಒಂದು ರೀತಿಯಲ್ಲಿ ಸೈದ್ಧಾಂತಿಕ ವಾರ್ ನಡೀತಾ ಇದೆ. ಪಕ್ಷವಾರು ಸಿದ್ಧಾಂತದ ಬಗ್ಗೆ ಅವರವರ ಐಡಿಯಾಲಜಿಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಏನಿದೆ, ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಹುಟ್ಟಿಸಿರುವಂಥದ್ದು. ಇಂಡಿಯಾ ಒಕ್ಕೂಟದ ಸದಸ್ಯರು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಕೆಲವು ಸಚಿವರು ಕರ್ನಾಟಕದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ಅನ್ನುವಂತಹ ಹೇಳಿಕೆಗಳನ್ನಾಗಲಿ ಅಥವಾ ಪರೋಕ್ಷವಾಗಿ ಆ ಹೇಳಿಕೆಯನ್ನು ಬೆಂಬಲಿಸುವ ಸಂಬಂಧಪಟ್ಟಂತಾಗಲಿ ಅಥವಾ ವರ್ಷಾನುಗಟ್ಟಲೆಯಿಂದ ಚರ್ಚೆಯಲ್ಲಿರುವಂತಹ ಧರ್ಮ ಸನಾತನ ಈ ವಿಚಾರದವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈ ಎಲ್ಲ ಹೇಳಿಕೆಗಳು ಕೂಡ ಬಲಪಂಥೀಯರಿಗೆ ಮತ್ತು ಬಿ ಜೆ ಪಿ ನಾಯಕರಿಗೆ ಒಂದು ರೀತಿಯಲ್ಲಿ ಮತ್ತಷ್ಟು ಕೆರಳಿಸ್ತಾ ಇರುವಂಥದ್ದು. ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನು ಕೂಡ ಇದೇ ರೀತಿಯಲ್ಲಿ ಬಿ ಜೆ ಪಿ ನಾಯಕರಿಗೆ ಕೆರಳಿಸಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಇವತ್ತು ನಿರಂತರವಾಗಿ ಮೂರ್ನಾಲ್ಕು ಜನ ನಾಯಕರು ಪರಮೇಶ್ವರ್ ಅವರ ಹೇಳಿಕೆಯನ್ನು ಖಂಡಿಸಿರುವಂಥದ್ದು. ಸಿ ಟಿ ರವಿ ಅವರು, ಶಾಸಕ ವಿಜಯೇಂದ್ರ ಅವರು, ಶಾಸಕ ಅಶ್ವಥ್ ನಾರಾಯಣ ಅವರು, ಜೊತೆಗೆ ಬಿ ಜೆ ಪಿ ಪಕ್ಷ ತನ್ನ ಟ್ವಿಟರ್ ಖಾತೆ, ಫೇಸ್ಬುಕ್ ಖಾತೆಯಲ್ಲೂ ಕೂಡ ಪರಮೇಶ್ವರ್ ಅವರ ಹೇಳಿಕೆಯನ್ನು ಖಂಡಿಸಿವೆ. ಧರ್ಮದ ಹುಟ್ಟಿನ ಬಗ್ಗೆ ಪರಮೇಶ್ವರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಆ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಇವರೆಲ್ಲರೂ ಕೂಡ ಪರಮೇಶ್ವರ್ ಅವರ ವಿರುದ್ಧ ವಾಗ್ದಾಳಿ ಮಾಡಿರುವಂಥದ್ದು. ಸಿ ಟಿ ರವಿ ಅವರು, ಗಂಗೆಗೆ ಕೊಳಕು ಸೇರಿದ್ರೆ ಗಂಗೆ ಕೊಳಕಾಗಲ್ಲ, ಗಂಗೆಯನ್ನು ಕೂಡ ನಾವೇನು ಕ್ಲೀನ್ ಮಾಡೋಕೆ ಹೋಗಲ್ಲ, ಅದರ ಕೊಳಕನ್ನು ಕ್ಲೀನ್ ಮಾಡ್ತೀವಿ. ಅದೇ ರೀತಿ ಕೊಳಕು ಮನಸ್ಥಿತಿಗಳನ್ನು ಕ್ಲೀನ್ ಮಾಡ್ತಾ ಇದ್ದೀವಿ, ವರ್ಷಗಳಿಂದಲೂ ಕೂಡ ಇದು ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಪರಮೇಶ್ವರ್ ಅವರು ಹೇಳಿಕೆ ಅನ್ನುವಂತಹ ರೀತಿಯಲ್ಲಿ ಅವರ ಹೇಳಿಕೆ ಕೊಳಕು ಮನಸ್ಥಿತಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಅಶ್ವಥ್ ನಾರಾಯಣ ಅವರು ಕೂಡ ಇದೊಂದು ರೀತಿಯಲ್ಲಿ ದುರಹಂಕಾರದ ಪರಮಾವಧಿ, ಈ ದುರಹಂಕಾರಕ್ಕೆ ಜನರೇ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ವಿಜಯೇಂದ್ರ ಅವರು, ಧರ್ಮ ಅದರಲ್ಲೂ ಹಿಂದೂ ಧರ್ಮ ಅಂದರೆ ಒಂದು ರೀತಿಯಲ್ಲಿ ಪ್ರಕೃತಿ ಥರ, ಪ್ರಕೃತಿ ಹುಟ್ಟಿನ ಬಗ್ಗೆ ನಾವು ಮಾತಾಡಲಿಕ್ಕಾಗುತ್ತಾ, ಪ್ರಶ್ನೆ ಮಾಡಲಿಕ್ಕಾಗುತ್ತಾ, ಧರ್ಮನೂ ಕೂಡ ಪ್ರಕೃತಿನೇ, ಈ ಥರದ ಹೇಳಿಕೆ ಒಂದು ರೀತಿಯಲ್ಲಿ ಮೂರ್ಖತನದ ಹೇಳಿಕೆ ಅನ್ನುವಂತಹ ತಿರುಗೇಟನ್ನು ಕೂಡ ಕೊಟ್ಟಿರುವಂಥದ್ದು. ಪರಮೇಶ್ವರ್ ಅವರ ಹೇಳಿಕೆ ಬಿ ಜೆ ಪಿ ವಲಯದಲ್ಲಿ ಬಹಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿ ನಾಯಕರು ಈ ರೀತಿಯ ವಾಗ್ದಾಳಿಯನ್ನು, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.